ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾಗಿರೋ ಟೀಯನ್ನು ಮಾಡ್ಕೊಂಡು ಕುಡಿಯೋಣ. ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ತಿಳ್ಕೊಳ್ಳೋಣ. ಆದರೆ ತಿಳ್ಕೊಳ್ಳೋಕ್ಕೆ ಶುರು ಮಾಡೋದಕ್ಕೆ ಮುಂಚೆಯೂ ಕೂಡ ಸ್ವಲ್ಪ ಕುತೂಹಲ ಇರುತ್ತಲ್ವಾ? ಚರ್ಮದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಮತ್ತು ಉಷ್ಣಾಂಶದಿಂದ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಅದ್ಭುತವಾಗಿರ್ತಕ್ಕಂತಹ ಟೀ ಮಾಡಿಕೊಂಡು ಕುಡಿಯೋಣ. ಇದಕ್ಕೆ ಏನೇನು ಸಾಮಾನು ಬೇಕು ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ಪ್ರತಿನಿತ್ಯದಲ್ಲಿ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಔಷಧಿಗಳು, ಹೊಸ ಹೊಸ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೋತೀರಾ. ಮೊದಲಿಗೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಅಂದರೆ ಸೊಗದೆ ಬೇರು. ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಬಹಳ ಸುಲಭವಾಗಿ ಸಿಗ್ತಕ್ಕಂಥದ್ದು. ಈ ಸೊಗದೆ ಬೇರನ್ನು ಸ್ವಲ್ಪ ತಂದಿಟ್ಕೊಳ್ಳಿ. ಲಾವಂಚ ಇದು ಕೂಡ ಒಂದು ಬೇರೇನೇ, ಇದು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥದ್ದು. ಲಾವಂಚ ಬೇರನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಪುಡಿ ಅಥವಾ ಹಸಿ ಶುಂಠಿ ಯಾವುದು ಬೇಕಾದ್ರೂ ಉಪಯೋಗ ಮಾಡಬಹುದು. ಮತ್ತು ರಕ್ತಚಂದನ ಇದೊಂದು, ಈ ರಕ್ತಚಂದನದ ಒಂದು ಮರದ ತುಂಡನ್ನು ನಿಮ್ಮ ಮನೆಯಲ್ಲಿದ್ದರೆ ಬೇಕಾದಷ್ಟು ಸಮಸ್ಯೆನ ಪರಿಹಾರ ಮಾಡ್ಕೋಬೋದು. ಇದನ್ನು ನಾವಾಗಲೇ ಒಂದು ಚಮಚದಷ್ಟು ಗಂಧವನ್ನು ಇಲ್ಲಿ ನಾವು ತೆಗೆದಿಟ್ಕೊಂಡಿದ್ದೀವಿ. ಇದನ್ನು ಕೂಡ ನೀವು ಉಪಯೋಗವನ್ನು ಮಾಡಬಹುದು. ಇದರ ಪುಡಿ ಇದೆಲ್ಲವೂ ಹೊರಗಡೆ ಮಾರುಕಟ್ಟೆಯಲ್ಲಿ ಸಿಕ್ಕತ್ತೆ, ಆದರೆ ಅದು ಆರೋಗ್ಯದ ವಿಚಾರದಲ್ಲಿ ಆದ್ದರಿಂದ ಅಷ್ಟೊಂದು ಕ್ಷೇಮ ಅಂತ ಅನಿಸಲ್ಲ. ಹಾಗಾಗಿ ಚಕ್ಕೆಯನ್ನೇ ತಂದು ನೀವು ಸಾಣೆಕಲ್ಲಿನಲ್ಲಿ ಗಂಧದ ರೂಪದಲ್ಲಿ ತೇಯ್ದು ತೆಗೆದಿಟ್ಕೊಳ್ಳಿ, ಆವಾಗ ಮಾತ್ರ ಅದರ ಶ್ರೇಷ್ಠತೆ ಇರುತ್ತೆ. ಇದಿಷ್ಟು ಪದಾರ್ಥಗಳ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ, ಸ್ವಲ್ಪ ಹಾಲನ್ನು ಸೇರಿಸ್ಕೊತಾ ಇದ್ದೀವಿ. ಎಲ್ಲವನ್ನು ಸೇರಿಸಿ ಒಂದು ಟೀ ಮಾಡೋಣ. ಮೊದಲಿಗೆ ಒಲೆ ಹಚ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮೊದಲಿಗೆ ಈ ಸೊಗದೆ ಬೇರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪವೇ ಲಾವಂಚ ಬೇರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರಕ್ತಚಂದನ ಇದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಇದಕ್ಕನ್ನ ಹೀಗೆ ಇದಕ್ಕೆ ಮಿಶ್ರಣವನ್ನು ಮಾಡಿಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಒಂದು ಕುದಿಯಷ್ಟು ಕುದಿಬೇಕು. ಕುದ್ದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಹಾಲು ಹಾಕಿ ಶೋಧಿಸ್ಕೊಂಡು ಕುಡಿಯುವಂಥದ್ದು. ಹೌದು, ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಲಾಭ ಇದೆ ಅದನ್ನು ಮೊದಲು ತಿಳ್ಕೊಳ್ಳೋಣ. ಅಷ್ಟೊತ್ತಿಗೆ ಇದು ಕುದಿಯತ್ತೆ ನೋಡಿ. ಈ ರೀತಿಯ ಒಂದು ಟೀಯನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಎಂತೆಂತಹ ದೊಡ್ಡ ದೊಡ್ಡ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಪ್ರಪ್ರಥಮವಾಗಿ ಮೊಡವೆಯಿಂದ ಪ್ರಾರಂಭವಾಗಿ, ಮೊಡವೆ ಇರತಕ್ಕಂಥವ್ರಿಗೆ ಇದೊಂದು ವರ. ಯಾರಿಗಾದರೂ ತುಂಬ ಮೊಡವೆ ಬಂದು ಬಂದು ಔಷಧಿಯನ್ನು ಮಾಡಿ ಸಾಕಾಗಿರ್ತೀರಾ, ಅವರು ಬೇಕಾದರೆ ಪರೀಕ್ಷೆ ಮಾಡಿ ಈ ರೀತಿಯ ಟೀಯನ್ನು ಮಾಡಿಕೊಂಡು ಸತತವಾಗಿ ಒಂದು 15-20 ದಿವಸಗಳ ಕಾಲ ಸೇವನೆ ಮಾಡ್ತಾ ಬನ್ನಿ. ಸಾಕಷ್ಟು ಮಟ್ಟಿಗೆ ನಿಮಗೆ ಪರಿಹಾರ ಸಿಕ್ಕತ್ತೆ. ಮೊಡವೆ ಗುಳ್ಳೆಗಳು ಬರೋದು ನಿಂತು ಹೋಗುತ್ತೆ. ಹೇಗಪ್ಪ ನಿಂತು ಹೋಗುತ್ತೆ ನೋಡಿ, ಈ ಸೊಗದೆ ಬೇರಿಗೆ ಏನು ಶಕ್ತಿ ಇದೆ ಅಂದರೆ ರಕ್ತವನ್ನು ಶುದ್ಧಿ ಮಾಡ್ತಕ್ಕಂತಹ ಒಂದು ಶಕ್ತಿ ಸೊಗದೆ ಬೇರಿಗೆ ಇದೆ. ಉಷ್ಣಾಂಶವನ್ನು ತಗ್ಗಿಸುವಂತಹ ಶಕ್ತಿ ಸೊಗದೆ ಬೇರಿಗೆ ಇದೆ. ಮೂತ್ರಪಿಂಡವನ್ನು ಸ್ವಚ್ಛಗೊಳಿಸ್ತಕ್ಕಂತಹ ಅಂದರೆ ಕ್ಲೀನ್ ಮಾಡೋದು ಅಂತಹ ಕೆಲಸವನ್ನು ಸೊಗದೆ ಬೇರು ಮಾಡಿಕೊಡುತ್ತೆ.
ಹೊಟ್ಟೆಯನ್ನು ಶುದ್ಧಿ ಮಾಡಿಕೊಡುತ್ತೆ, ರಕ್ತನಾಳಗಳಲ್ಲಿರ್ತಕ್ಕಂತಹ ಮಲಿನತೆಯನ್ನು ಹೋಗಲಾಡಿಸುತ್ತೆ. ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಮೂಲಿಕೆ. ಇನ್ನು ರಕ್ತಚಂದನವನ್ನು ತೆಗೆದುಕೊಂಡಿದ್ದೀವಿ, ಇದು ಕೂಡ ಶರೀರದಲ್ಲಿರುವ ಉಷ್ಣಾಂಶವನ್ನು ತಗ್ಗಿಸುತ್ತೆ, ರಕ್ತವನ್ನು ಶುದ್ಧಿಯನ್ನು ಮಾಡುತ್ತೆ, ರಕ್ತವನ್ನು ವೃದ್ಧಿಯನ್ನು ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ತೆಗೆದುಕೊಂಡಿದ್ದೀವಿ. ಇನ್ನು ಶುಂಠಿ ಪುಡಿಯನ್ನು ಯಾಕೆ ತೆಗೆದುಕೊಂಡಿದ್ದೀವಿ? ಶುಂಠಿಗೆ ಎಂತಹ ಶಕ್ತಿ ಅಂದರೆ, ಒಂದು ನೂರಾರು ಕಾಯಿಲೆಗಳನ್ನು ಕೇವಲ ಶುಂಠಿಯಿಂದ ನಿವಾರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ವಾತ ಪಿತ್ತ ಕಫ ಮೂರರ ಸಮತ್ವವನ್ನು ಕಾಪಾಡೋದ್ರಲ್ಲಿ ಬಹಳ ವಿಶೇಷವಾದದ್ದು. ಅಂದರೆ ಆಯುರ್ವೇದದಲ್ಲಿ ಬಹುಶಃ ಶುಂಠಿ ಇಲ್ದಿರ ಯಾವ ಔಷಧಿಯೂ ತಯಾರಿಕೆ ಆಗೋದೇ ಇಲ್ಲ. ನಾವು ಕೂಡ ಎಷ್ಟೊಂದು ಮಾಡಿ ತೋರಿಸ್ತಿರ್ತೀವಲ್ವ, ಎಲ್ಲದರಲ್ಲೂ ಕೂಡ ಶುಂಠಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅದನ್ನು ಕೂಡ ತೆಗೆದುಕೊಂಡಿದ್ದೀವಿ. ಇವೆಲ್ಲವನ್ನು ಹಾಕಿ ಲಾವಂಚ, ಲಾವಂಚವು ಕೂಡ ಉಷ್ಣಾಂಶವನ್ನು ತಗ್ಗಿಸುತ್ತೆ, ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದಕ್ಕೆ ಲವಲವಿಕೆಯನ್ನು ಕೊಡುತ್ತೆ, ಮನಸ್ಸಿಗೆ ಉತ್ಸಾಹವನ್ನು ಕೊಡುತ್ತೆ, ಆರೋಗ್ಯಪೂರ್ಣವಾಗಿರುವಂತಹ ತ್ವಚೆಯನ್ನು ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಚರ್ಮದ ದೋಷವನ್ನು ನಿವಾರಿಸೋದಕ್ಕೆ ಲಾವಂಚವು ಕೂಡ ಸಹಕಾರಿಯಾಗುತ್ತೆ, ಅತಿಯಾದ ಬಾಯಾರಿಕೆ ರೋಗವನ್ನು ಕಡಿಮೆ ಮಾಡಿಕೊಡುತ್ತೆ. ಹಾಗಾಗಿ ನಾವು ಸೇರಿಸಿರುವ ಎಲ್ಲ ಮೂಲಿಕೆಗಳು ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನೆಲ್ಲ ಉಪಯೋಗಿಸಿ ಒಂದು ಒಳ್ಳೆಯ ಟೀ ಮಾಡ್ತಾ ಇದ್ದೀನಿ. ಇದನ್ನು ನಾವಿವಾಗ ಶೋಧಿಸಿ ಕುಡಿಯೋಣ. ಮತ್ತು ಇವಾಗ ಇದು ಕುದಿತಾ ಇದೆ, ರೆಡಿಯಾಗಿದೆ, ಶೋಧಿಸ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ನೋಡಿ ಅದರ ಬಣ್ಣ ಎಷ್ಟು ಸೊಗಸಾಗಿದೆ, ಅದಕ್ಕೆ ಅದನ್ನು ರಕ್ತಚಂದನ ಅಂತ ಕರೀತಾರೆ. ಎಂಥ ಅದ್ಭುತವಾಗಿರೋ ಪರಿಮಳ ಬರ್ತಾ ಇದೆ ಅಂದರೆ, ಈ ಜಾಗ ಎಲ್ಲವೂ ಕೂಡ ಒಂದು ರೀತಿ ಭಾಳ ಸಮಾಧಾನವಾಗಿರತಕ್ಕಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಈ ಒಂದು ನಾವು ಮಾಡಿರುವಂತಹ ಟೀಯಿಂದಾಗಿ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊತಾ ಇದ್ದೀವಿ. ಅದ್ಭುತವಾಗಿರ್ತಕ್ಕಂತಹ ಈ ಸಾರಿವಾ ಟೀ ರೆಡಿಯಾಗಿದೆ ನೋಡಿ. ಇದು ನೋಡೋಕ್ಕೂ ಸೊಗಸಾಗಿದೆ, ಕುಡಿಯೋಕ್ಕೂ ಭಾಳ ಘಮಘಮ ಅಂತ ರುಚಿಯಾಗಿರುತ್ತೆ. ನನಗೆ ಗ್ಯಾರಂಟಿ ಗೊತ್ತು, ಇದನ್ನು ನಾನು ಸಾಕಷ್ಟು ಸಾರಿ ಮಾಡ್ಕೊಂಡು ಕುಡಿದಿದ್ದೀನಿ. ನೀವು ಪ್ರಯತ್ನ ಪಡಿ. ಚರ್ಮವನ್ನು ಸ್ವಚ್ಛವಾಗಿಟ್ಕೋಬೇಕು, ಆರೋಗ್ಯಪೂರ್ಣವಾಗಿಟ್ಕೋಬೇಕು, ಶರೀರವನ್ನು ಸ್ವಚ್ಛವಾಗಿಟ್ಕೋಬೇಕು ಅಂದರೆ ಈ ರೀತಿಯ ಟೀಯನ್ನು ವಾರಕ್ಕೊಮ್ಮೆ ಮಾಡ್ಕೊಂಡು ಕುಡಿತಾ ಬಂದರೆ ನೋಡಿ, ಮನೆಯವರೆಲ್ಲರೂ ಕೂಡ ಆರೋಗ್ಯವಂತರಾಗಿರೋದಕ್ಕೆ ಸಹಾಯವಾಗುತ್ತೆ. ಇನ್ಯಾತಿಗೆ ತಡ, ನಿಮ್ಮ ಸ್ನೇಹಿತರಿಗೆಲ್ರಿಗೂ ಕೂಡ ಈ ಒಂದು ವಿಚಾರ, ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂತಹ ವಿಚಾರ ಹೊತ್ತಿರುವಂತಹ ಈ ಒಂದು ಸಂಚಿಕೆಯನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ.